ನಾಳೆ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಗಾಂಧಿ ಜಯಂತಿ ಕೊಡುಗೆಯಾಗಿ ಇಡೀ ನಮ್ಮ ರಾಜ್ಯದ ರೆವಿನ್ಯೂ ಸ್ಟ್ಯಾಂಪ್ ಡ್ಯೂಟಿಯನ್ನ ಅಂದ್ರೆ ಯಾವುದೇ ಆಸ್ತಿಗಳನ್ನ ನೋಂದಣಿಯನ್ನ ಮಾಡಿದ್ರೆ ತಗೊಳ್ಳೋದು ಕೊಡೋದು ಕೆಲಸ ನಡೆದ್ರೆ ಎವರೇಜ್ 30-35% ನನಗೆ ಇನ್ನೂ ಕೂಡ ಅಂಕಿಅಂಶ ಸಿಕ್ಕಿಲ್ಲ. ರೆವಿನ್ಯೂ ಭೂಮಿ 30-35% ಅನ್ಲೇಟೆಡ್ ಲ್ಯಾಂಡ್ ಡಬಲ್ ಆಗಿದೆ ಅಂತ ಸುದ್ದಿ ಇದೆ. ನಾಳೆ ನಡೆದ ಗೊತ್ತಾಗುತ್ತೆ ನನಗೆ ಏನು ಅಂತ. ಇನ್ನು ನನಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸೊ ಈಗ ಅದಕ್ಕೆ ಅದಕ್ಕೆ ಕೈ ಹಾಕಿದ್ದಾರೆ ಈಗ. ಹಾಗಾಗಿ ಇವತ್ತು ಮಧ್ಯಮ ವರ್ಗದವರಿಗೆ ಬಡವರಿಗೆ ಗೊತ್ತಿಲ್ಲದಂಗೆ ಅವರದೇ ಜೋಬಿಗೆ ಕೈ ಹಾಕಿ ಸರ್ಕಾರ ನಡೆಸುವಂತ ದುಸ್ಥಿತಿಗೆ ಈ ಕಾಂಗ್ರೆಸ್ ಸರ್ಕಾರ ಹೋಗಿದೆ. ಈ ಸಂದರ್ಭ ನಾನು ಆಗ್ರಹ ಪಡಿಸ್ತೇನೆ ಹಿಂದಿನ ಸರ್ಕಾರ ಸ್ಯಾಂಕ್ಷನ್ ಮಾಡಿದಂತ ಕಾಮಗಾರಿಗಳನ್ನಾದ್ರೂ ಕೂಡ ಮುಂದುವರಿಸುವಂತ. ಪಾಪ ಕಾಂಟ್ರಾಕ್ಟರ್ಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಅವರು ಕೂಡ ಮನುಷ್ಯರು. ಇವತ್ತು ಅವ್ರು ಮಾಡಿದಂತ ರಸ್ತೆ ಅವ್ರು ಮಾಡಿದಂತ ಕಾರ್ಯಕ್ರಮಗಳ ಮೇಲೆ ನಾವೆಲ್ಲ ಓಡಾಡ್ತಾ ಇದ್ದೀವಿ. ಮೊನ್ನೆ ಹೇಳ್ತಾ ಇದ್ರು 7% ಪೇಮೆಂಟ್ ಅಂತ. ಈಗ ಅಂದ್ರೆ 100 ರೂಪಾಯಿ ಇದೆ ಅಂದ್ರೆ 7 ರೂಪಾಯಿ ಕೊಡ್ತಾರೆ ಪೇಮೆಂಟ್. ಪಾಪ ಬಡ್ಡಿ ಕೊಟ್ಟು ಸಾಲ ತಗೊಂಡ್ ಬಂದಿರ್ತಾರೆ ಕಾಂಟ್ರಾಕ್ಟರ್ಗಳು. ಪಾಪ ಅವ್ರ ಕತೆ ಆದ್ರೆ ಹಿಂಗೆ ಆನ್ಗೋಯಿಂಗ್ ಕೆಲಸ ನಿಲ್ಲಿಸಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ, ಇನ್ನಾದ್ರೂ ಕೂಡ ಅಕ್ಕಪಕ್ಕದ ರಾಜ್ಯಗಳಿಂದ ಆದ್ರೂ ಕೂಡ ವಿದ್ಯುತ್ ಅನ್ನ ತಂದು ರೈತರ ಹೊಲಗದ್ದೆಗಳಿಗೆ ಕೊಟ್ಟಂತ ಉಚಿತ ವಿದ್ಯುತ್ ಅನ್ನ ಅಟ್ಲೀಸ್ಟ್ ಅವ್ರ ಪಂಪ್ಸೆಟ್ ಉಪಯೋಗಿಸಿಕೊಂಡು ರೈತಾಪಿ ಕೆಲಸಕ್ಕೆ ಅನುಕೂಲ ಆಗುತ್ತೆ, ಅದಕ್ಕಾದ್ರೂ ವಿದ್ಯುತ್ ಕೊಡುವಂತ ಕೆಲಸವನ್ನು ಮಾಡಿ ಬರಗಾಲದ ಛಾಯಿಂದ ಹೊರಗೆ ತರುವಂತ ಪ್ರಯತ್ನ ಮಾಡಿ. ಈಗಾಗಲೇ ಕಾವೇರಿ ವಿಚಾರದಲ್ಲಂತೂ ಕರ್ನಾಟಕ ಬಂದಾಯಿತು. ಎಲ್ಲ ಹೆಜ್ಜೆಗಳು ಕೂಡ ತಪ್ಪು ಹೆಜ್ಜೆನೆಯಿಂದ ಇವತ್ತು ಮತ್ತೆ 3000 ಕ್ಯೂಸೆಕ್ಸ್ ನೀರನ್ನ ದಿನ ಬಿಡಬೇಕಂತ ಮತ್ತೆ ಟ್ರಿಬ್ಯುನಲ್ ಆದೇಶ ಮಾಡಿದೆ. ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ಕೈಲ ಆಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ ದೊಡ್ಡ ಭಾಷಣ ಮಾಡ್ತಾ ಇದ್ದಾರೆ. ಅಂದ್ರೆ ಇದೇ ಗೌರವಿತ ಮುಖ್ಯಮಂತ್ರಿಗಳು ಬೃಹತ್ ನೀರಾವರಿ ಸಚಿವರು ದೆಹಲಿಯಲ್ಲಿ ಕರೆದಂತ ಸಂಸತ್ ಸದಸ್ಯರು ಕೇಂದ್ರದ ಮಂತ್ರಿಗಳ ಮೀಟಿಂಗ್ ನಲ್ಲಿ ಅವರೇ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಪರವಾಗಿ ನಿಂತ್ಕೊಂಡಿದೆ. ಅವ್ರು ಹೇಳಿದ್ರು, ನಾನು ಹೇಳ್ತಿರೋದಲ್ಲ, ಗೌರವಿತ ಮುಖ್ಯಮಂತ್ರಿ ಹೇಳಿದಂತ ಮಾತು. ನಾನು ಚಂದ್ರಮುತಿ ತಾಯಿ ಇಲ್ಲೇ ಹತ್ರ ಇದ್ದಾಳೆ, ಮುಖ್ಯಮಂತ್ರಿ ಹೇಳಿದಂತ ಮಾತಿದ್ರು. ಎಲ್ಲ ಸಂಸತ್ ಸದಸ್ಯರ ಸಹಕಾರ ಸಿಕ್ಕಿದೆ. ಲೀಗಲ್ ಆಗೂ ಕೂಡ ನಮ್ಮ ಕೇಂದ್ರ ಎಲ್ಲ ರೀತಿಯಿಂದ ಸಹಕಾರ ನಮ್ಮ ಕರ್ನಾಟಕಕ್ಕೆ ಪರವಾಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಮ್ಮ ಪರವಾಗಿ ನಿಂತ್ಕೊಂಡಿದೆ. ಇದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದಂತ ಮಾತು, ಗೌರವಾನ್ವಿತ ಸಮಾಜದ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದಂತ ಮಾತು. ಆದ್ರೆ ಹೊರಗಡೆ ಬಂದಾಗ ನಿಮ್ಮಂತ ಸ್ನೇಹಿತರು ನೋಡಾದ ಮೇಲೆ ಅವರಿಗೆ ಏನನ್ಸುತ್ತ ಗೊತ್ತಾಗಲ್ಲ, ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನ ಮತ್ ಬಿಜೆಪಿ ಬೈ ಅಂತದ್ದು. ಒಳಗ್ ಮೀಟಿಂಗ್ ಇಂದ ಏನಾದ್ರು ಸರ್ಕಾರ ಆ ಒಂದು ಟಿಪ್ಪಣಿಯನ್ನ ಮಿನಿಟ್ ಅನ್ನ ಮಾಡಿದ್ರೆ ಅದನ್ನ ಹೊರಗೆ ತರಲಿ, ಅದ್ರ ಗೊತ್ತಾಗುತ್ತೆ ನಾವು ಎಂಪಿಗಳು ಏನ್ ಮಾಡಿದೀವಿ. ನಮ್ಮ ಸರ್ಕಾರ ಅವರೇ ನಮಗೆ ಪ್ರಶಂಸೆ ವ್ಯಕ್ತಪಡಿಸಿ ಅವ್ರು ಮಾತಾಡದಂತ ಮಾತು. ಹಾಗಾಗಿ ಒಳಗೊಂದು ಹೊರಗೊಂದು ಈ ತರ ಮಾಡ್ಕೊಂಡು ಇತ್ತು ಬೆಂಗಳೂರು ಮಂಡ್ಯ ಆ ಕಡೆ ಭಾಗದ ಜನರು ಕೂಡ ಅನ್ಯಾಯ ಆಗಿದೆ. ಈಗ ಇನ್ನೊಂದು ಕೊಡುಗೆಯಾಗಿ ನಿಮಗೆ ಕೊಡ್ತಾ ಇದೆ. ಈಗಾಗಲೇ ಗೊತ್ತು ನಿಮಗೆ, ಕಾಂಗ್ರೆಸ್ ಬಂತು, ನಮ್ಮ ಕೃಷಿ ಸನ್ಮಾನ್ ಯೋಜನೆ ಮೋದಿಜಿಯವರು ಕೊಡ್ತಾ ಇದ್ರು, ನಮ್ಮ ಸರ್ಕಾರ ಕೊಡಂತ ನಿಲ್ಲಿಸಿದ್ರು. ಕಾಂಗ್ರೆಸ್ ಬಂತು ಬರಗಾಲ ಬಂತು, ಕಾಂಗ್ರೆಸ್ ಬಂತು ನಮ್ಮ ಬೊಮ್ಮಾಯಿ ಅವರು ನಮ್ಮ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಏನ್ ವಿದ್ಯಾನಿಧಿ ಕೊಡ್ತಾ ಇದ್ರು ಅದನ್ನ ರೈತ ವಿದ್ಯಾನಿಧಿ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಬಂತು, ಈಗ ನಿನ್ನೆ ಸನ್ಮಾನಿಸಿದ ನಮ್ಮ ಅರಣ್ಯ ಸಚಿವರಂತ ಖಂಡ್ರೆ ಅವರು ಸರ್ಕಾರಕ್ಕೆ ಅಧಿಕಾರಿಗಳೊಂದು ಪತ್ರ ಬರೆದಿದ್ದಾರೆ, ಅರಣ್ಯ ಪ್ರದೇಶ ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಗೌರವಿತ ಮಂತ್ರಿಗಳು ಫಾರೆಸ್ಟ್ ಅಧಿಕಾರಿಗಳಿಗೆ ಅಧಿಕೃತವಾದಂತ ಪತ್ರ ಕಟ್ಟಪ್ಪಣೆಯನ್ನ ಪತ್ರ ಬರೆದು ಖಾಲಿ ಮಾಡಿಸ್ಬೇಕಂತ ಹೊರಟಿದ್ದಾರೆ. ಇಷ್ಟು ದಿನ ನಾವು ಬಂದ್ರೆ ರೈತ ಸಮಸ್ಯೆ ಬಗೆಹರಿಸ್ತೀವಿ, ಶರಾವತಿ ಬಗೆಹರಿಸ್ತೀವಿ, ಬಗರು ಸಾವಳಿ ಕೊಡ್ತೀವಿ ಮಾಡಿದಂತವ್ರು ಇವತ್ತು ಇದೇ ಗೌರವಿತ ಅರಣ್ಯ ಸಚಿವರು ಪತ್ರದ ಮುಖಾಂತರ ಅಧಿಕಾರಿಗಳಿಗೆ ತೆರವುಗೊಳಿಸಬೇಕು ಅಂತ ಹೇಳಿ. ನಾವು ಪ್ರಕೃತಿ ಪರವಾಗಿ ನಾವು ಕೂಡ ಇದ್ದೀವಿ, ಹೊಸದಾಗಿ ಒತ್ತುವರಿ ಮಾಡುವಂತ ಪರವಾಗಿ ನಾವ್ಯಾರು ಕೂಡ ಇಲ್ಲ.
ಆದ್ರೆ ಭೂಮಿ ಮೇಲೆ ಹುಟ್ಟಿದಂತ ರೈತರು ಒಬ್ಬರ ಕುಟುಂಬಕ್ಕೋಸ್ಕರ 3-4 ಎಕರೆ ಸಾಗುವಳಿ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಅವರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡುವುದು ಈಗ. ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ಮೊನ್ನೆ ಫಾರೆಸ್ಟ್ ರೈಟ್ಸ್ ಆಕ್ಟ್ 1980 ಏನಿತ್ತು ಅದನ್ನ ಅಮೆಂಡ್ಮೆಂಟ್ ಮಾಡಿದೆ ನಮ್ಮ ಕೇಂದ್ರ ಸರ್ಕಾರ, ಮತ್ತೆ ತಿದ್ದುಪಡಿ ಮಾಡಿದ್ದಾರೆ, ಇಷ್ಟು ದಿನ ಸ್ವಲ್ಪ ಸರಳೀಕರಣ ಮಾಡಿದ್ದಾರೆ. ಹಾಗಾಗಿ ಈಗಲಾದ್ರೂ ಕೂಡ ನಾನು ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ, ಆ ಒಂದು ಅಮೆಂಡ್ಮೆಂಟ್ ಆದಂತ ತಿದ್ದುಪಡಿ ಆದಂತ ಫಾರೆಸ್ಟ್ ರೈಟ್ಸ್ ಆಕ್ಟ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಅದು ಡೀಮ್ ಫಾರೆಸ್ಟ್ ಇರ್ಬೋದು ಈ ರೀತಿ ಅನುಕೂಲ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡುತ್ತೆ, ಅದನ್ನ ಮಾಡ್ಲಿ. ಇವತ್ತು ನಾವು ಇಲ್ಲ ಸರ್ಕಾರ ಜಾಗದಲ್ಲಿ, ನಾವಿದ್ದ ನಮ್ಮ ಸರ್ಕಾರ ಇದ್ದ ನಾವು ಕರ್ನಾಟಕದ ನಮ್ಮ ಸರ್ಕಾರದಾಗ ಈ ಒಂದು ಅಮೆಂಡ್ಮೆಂಟ್ ಆಗಿದ್ದಿಲ್ಲ, ಮೊನ್ನೆ ಆಗಿದೆ ಅಂತ ಸುದ್ದಿ ಬಂದಿದೆ ಕಳೆದ ಒಂದು ತಿಂಗಳು ಕೆಳಗೆ. ಹಾಗೆ ಆ ಅಮೆಂಡ್ಮೆಂಟ್ ಗಳನ್ನು ಉಪಯೋಗಿಸ್ಕೊಂಡು ರೈತರಿಗೆ ಪೂರಕವಾಗಿ ಇನ್ನೂ ಏನೇನು ಕೆಲಸ ಮಾಡಬಹುದು, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಂಡ್ಬೇಕೆ ಹೊರತು ಅದ್ ಬಿಟ್ಟು ಈ ರೀತಿ ಅಧಿಕಾರಿಗಳಿಗೆ ಪತ್ರ ಬರೆದು ಬೆದರಿಕೆ ಹಾಕಿ ರೈತನ ಬೀದಿಗೆ ತಲ್ಲುವಂತ ಕೆಲಸವನ್ನ ಏನ್ ಮಾಡ್ತಾ ಇದಾರೆ. ಇದು ಬಿಜೆಪಿ ಸೊರಬ ಕ್ಷೇತ್ರ, ನಮ್ಮ ಜಿಲ್ಲಾ ಬಿಜೆಪಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ, ಬೀದಿಗಳಿಗೆ ಹೋರಾಟ ಮಾಡಬೇಕಾಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ತಮ್ಮ ಸಮ್ಮುಖದಲ್ಲಿ ನಮ್ಮ ಪಕ್ಷ ಸರ್ವಾನುಮತದಿಂದ ಇದನ್ನು ಖಂಡಿಸ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆಪಟ್ಟೆ.